ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು ಸಿಪಿ ನಂದೀಶ್ ಭಟ್ಲೇರಿ. ಚಿಕ್ಕನಾಯಕನಹಳ್ಳಿಯಲ್ಲಿರುವ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ರಕ್ಷಾಬಂಧನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಾರಂಭದ ನೇತೃತ್ವವನ್ನು ಚಿಕ್ಕನಾಯಕನಹಳ್ಳಿ ಈಶ್ವರಿ ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರಾದ ಸುಹಾಸಿನಿ ಅಕ್ಕನವರು ವಹಿಸಿಕೊಂಡಿದ್ದರು. ಈ ಒಂದು ಸಂದರ್ಭದಲ್ಲಿ ನೂರಾರು ಜನರು ರಾಖಿಯನ್ನು ಕಟ್ಟಿಸಿಕೊಳ್ಳುವುದರ ಮೂಲಕ ಸಂಭ್ರಮಿಸಿದರು. ನಾವು ಆಚರಿಸುವ ಎಲ್ಲ ಹಬ್ಬಗಳು ಪ್ರಾರಂಭ ಆಗುವುದು ಈ ಸಂಗಮ ಯುಗದಿಂದ. ಸಂಗಮ ಯುಗದ ಈಶ್ವರೀಯ ಜ್ಞಾನವೇ ಎಲ್ಲ ಹಬ್ಬಗಳಿಗೆ ಮೂಲ ಆಧಾರ. ಇಲ್ಲಿ ನಾವು ಸೂಕ್ಷ್ಮವಾಗಿ ಅರ್ಥಸಹಿತವಾಗಿ ಜ್ಞಾನಸಹಿತವಾಗಿ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಅದನ್ನೇ ಭಕ್ತರು ದ್ವಾಪರ ಯುಗದಿಂದ ಅರ್ಥ ಬಿಟ್ಟು ಜ್ಞಾನ ತಿಳ್ಕೊಳ್ಳದೇನೆ ಕೇವಲ ಅಂದ್ರೆ ಸಂಪೂರ್ಣ ರೋಗಿಯಾಗಿದ್ದಾರೆ, ಪಕ್ಕದಲ್ಲಿ ಆಸ್ಪತ್ರೆ ಇದೆ, ಅಲ್ಲಿ ಹೋಗ್ರಿ, ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ದೀರಿ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಇಲ್ಲ ನಾವು ನಿಮ್ಮಲ್ಲೇ ಆಶ್ರಮಕ್ಕೆ ಬಂದಿದ್ದೇವೆ ಸೇವಾ ಕೇಂದ್ರಕ್ಕೆ ಅಂತ. ಅಂದಿನಿಂದ 82-83 ವರ್ಷಗಳಿಂದ ಅವನು 5 ಪೈಸೆನೇ ಕೇಳ್ತಿದ್ದಾನೆ. 5,000-10,000 ಕೊಟ್ಟರೆ ನಿಮ್ ಸಲುವಾಗಿ ಸೆಂಟರ್ ಕಟ್ಟಿಸ್ಕೊತೀವಿ, ನಿಮ್ ಸಲುವಾಗಿ ಕುರ್ಚಿ ತಂದ್ಕೊಡ್ತೀವಿ. ಅದು ಅವನಿಗಲ್ಲ, ಅವನಿಗೆ ಬೇಕಿರೋದೇನೋ ಆ ಮುಚ್ಚಿ ಏನಿಟ್ಕೊಂಡಿದ್ದೀರಿ, ಮುಚ್ಚಿ ಮುಚ್ಚಿ ಇಟ್ಕೊಂಡಿರುವಂತ ಆ 5 ಪೈಸೆನೆ ಅವನಿಗೆ ಬೇಕು. ಹಾಗಾದ್ರೆ ಇವತ್ತು ನೀವು ರಾಖಿ ಕಟ್ಕೊಡುವಾಗ ಏನ್ ಕೊಡ್ಬೇಕು ಅವನಿಗೆ? 5 ಪೈಸೆ ಇವತ್ತಿನವರೆಗೆ ಯಾರು ಕೊಟ್ಟಿಲ್ಲ. ಇನ್ನು 83 ವರ್ಷಗಳಿಂದ ಅವನು ಕೇಳ್ತಿದ್ದಾನೆ, ಆದ್ರೆ ಒಬ್ರು ಸಂಪೂರ್ಣವಾಗಿ 5 ಪೈಸೆ ನೀವು ಕೊಟ್ಟಿಲ್ಲ. ಕೊಟ್ಟಿದ್ದೀರಾ? 1 ಪೈಸೆ 2 ಪೈಸೆ
ನೀವು ಮುರಳಿ ಕ್ಲಾಸ್ ಅನ್ನ ಪ್ರಾರಂಭದಿಂದ ಕೇಳಿದ್ರೆ ನಿಮ್ಗೆ 3 ಸ್ವೀಟ್ ಸಿಗ್ತದೆ ಒಂದು ಕ್ಲಾಸ್ ಅಲ್ಲಿ. ಪ್ರಾರಂಭದಲ್ಲಿ ಒಮ್ಮೆ ಮಿಠಾಯಿ ಬಚ್ಚೆ, ಕೊನೆಗೆ 2 ಸರ್, 3 ಮಿಠಾಯಿ ಸಿಗ್ತವೆ. ನೀವು ತಡವಾಗಿ ಬಂದ್ರೆ ಒಂದು ಮಿಠಾಯಿ ಕ್ಯಾನ್ಸಲ್ ಆಗ್ತದೆ. ನೀವು ಕ್ಲಾಸಿಗೆ ಬರ್ಲಿಲ್ಲ ಅಂದ್ರೆ ಕೊಡಬೇಕು ಕೊಡಬಾರ್ದು? ಏನ್ ಕೊಡಬೇಕು ಅಂತ ಅವನೇನ್ ಕೇಳ್ತಾನೆ ನಿಮ್ಮಿಂದ? ಯಾವ ಉದಗೋರೆಯನ್ನ ಕೇಳ್ತಾನೆ? ಏನ್ ಕೊಡ್ಬೇಕು? ಕೊಡಬೇಕು. ಮತ್ತೇನ್ ಕೊಡ್ಬೇಕು? ಅವನ್ ಹೇಳ್ತಾನೆ, ನಿಮ್ಮಲ್ಲಿ ಇರುವ 5 ಪೈಸೆ ಕೊಡ್ರಿ ನನ್ಗೆ ಅಂತ ಕೇಳ್ತಾನೆ. ಎಷ್ಟು ಕೊಡ್ಬೇಕು? 5 ಪೈಸೆ. ಯಾವ್ದದು? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ನೀವೇನ್ ಹೇಳ್ತೀರಿ ಅವನಿಗೆ? ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂತಹದೇ ವಾರ್ತೆಗಳನ್ನು ನೀವು ಕೇಳಬೇಕಿದ್ದಲ್ಲಿ ದಯವಿಟ್ಟು ನ್ಯೂಸ್ ಅಟ್ ಸಿಎನ್ ಹಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.